ಲೇಟ್ ಆದರೂ ಲೇಟೆಸ್ಟಾಗಿದೆ ಅಲ್ವಾ? ಹಾಂ ಕೇಳಿ, ಲೇಟು ಬೇಗ ಅನ್ನೋದಲ್ಲ ಮುಖ್ಯ. ಯಾಕಂದರೆ ಮೊದಲನೇದಾಗಿ ಹೇಳ್ತೀನಿ, ಇಲ್ಲಿರೋರಲ್ಲಿ ಸುಮಾರು ಒಂದು 80% ಜನ ಬೇರೆ ಬೇರೆ ಕೆಲಸದಲ್ಲಿರುವಂಥವ್ರು. ಓಕೆನಾ? ಅವರ ಜೀವನಕ್ಕೋಸ್ಕರ ಬೇರೆ ಬೇರೆ ಕೆಲಸ ಮಾಡ್ತಿದ್ದಾರೆ. ಈ ಒಂದು ಕೆಲಸಕ್ಕೆ, ಈ ಒಂದು ಹುದ್ದೆಗೆ ಒಂದು ಅಪ್ಲಿಕೇಶನ್ ಹಾಕಿದ್ದಾರೆ. ಫಸ್ಟ್ ಅದನ್ನು ನಾವು ಅರ್ಥ ಮಾಡ್ಕೊಬೇಕು. ಇದು ಒಂದು ಕೆಲಸ, ಇಲ್ಲೊಂದು ಸಂಬಳ ಇದೆ, ಭತ್ಯ ಇದೆ, ಎಲ್ಲವೂ ಇದೆ. ಸೊ ಈ ಕೆಲಸಕ್ಕೆ ಅಪ್ಲೈ ಮಾಡಿದ್ದಾರೆ. ಇನ್ನು ಜನ ಕೆಲಸ ಕೊಟ್ಟರೆ, ಚುನಾವಣೆಯಲ್ಲಿ ಜನ ಕೆಲಸ ಕೊಟ್ಟರೆ ಅದನ್ನು ಹಾನೆಸ್ಟಾಗಿ ಮಾಡ್ತೀವಿ ಅಂತ ಬಂದಿದ್ದಾರೆ. ಅದನ್ನು ಹಾನೆಸ್ಟಾಗಿ ಮಾಡ್ತಾರೋ ಇಲ್ವೋ ನೋಡ್ಕೊಳ್ಳೋದು ಕೂಡ ಮತದಾರರಾದಂಥ ಪ್ರಜೆಗಳಾದಂಥ ನಮ್ಮೆಲ್ಲರ ಕರ್ತವ್ಯ. ಸೊ ಒಂದೇ ಒಂದು ಮತದಾರರಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ, ಏನಂದರೆ ಈ ಪಕ್ಷಕ್ಕೆ ಸುಮ್ಮನೆ ಓಟ್ ಹಾಕಿ ಆಯಿತು ನನ್ನ ಕೆಲಸ ಅಂತ ದಯವಿಟ್ಟು ನೀವು ಸುಮ್ಮನೆ ಇರಬಾರ್ದು. ನೀವು ಇನ್ವಾಲ್ವ್ ಆಗಬೇಕು. ಅಂದರೆ ಆ ಇನ್ವಾಲ್ವ್ಮೆಂಟ್ ಹೆಂಗೆ ಅನ್ನೋದು ಕೂಡ ನಾವು ಮಾಡ್ತೀವಿ ಅದನ್ನು. ಯಾಕಂದರೆ ಪೋಲಿಂಗ್ ಹೆಂಗೆ ಮಾಡೋದು, ಅದು ಅಥೆಂಟಿಕ್ಕಾಗಿ ಹೆಂಗೆ ಮಾಡಬೇಕು, ನೀವು ಹೆಂಗೆ ಇನ್ವಾಲ್ವ್ ಆಗಬೇಕು ಅನ್ನೋದೆಲ್ಲ ಟೆಕ್ನಾಲಜಿ ಯೂಸ್ ಮಾಡಿ ನಿಮ್ಗೆ ಅದನ್ನು ಸಂಕ್ಷಿಪ್ತವಾಗಿ ವಿವರಿಸ್ತೀವಿ ಜನಗಳಿಗೆ. ಹೇಗೆ ಈಸಿಯಾಗಿ ಜನ ಇನ್ವಾಲ್ವ್ ಆಗ್ಬೋದು ಅಡ್ಮಿನಿಸ್ಟ್ರೇಷನ್ ಅನ್ನೋದನ್ನು ಅದನ್ನು ನಿಮ್ಗೆ ಸದ್ಯದಲ್ಲೇ ತೋರಿಸ್ತೀವಿ ನಾವು. ಅದು ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ ಅಂದರೆ, ನೀವು ಇವ್ರಿಗೆ ಎಷ್ಟು ಜನ ಕೆಲಸ ಕೊಡ್ತೀರ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗಿದೆ. ಟೋಟಲ್ 110 ಜನ ನಾಮಿನೇಷನ್ ಫೈಲ್ ಮಾಡಿದ್ದಾರೆ ಬೇರೆ ಬೇರೆ ಕ್ಷೇತ್ರಗಳಿಗೆ. ಏನು ಖರ್ಚೇ ಮಾಡಬೇಡಿ ಅಂತಲೇ ನಾನು ಇವ್ರಿಗೆ ಹೇಳಿರೋದು. ಎಕ್ಸೆಪ್ಟ್ ಡೆಪಾಸಿಟ್ ಬಿಟ್ಟರೆ ಏನೂ ಮಾಡಬೇಡಿ. ಯಾಕಂದರೆ ನಮ್ಮ ಪಕ್ಷದಲ್ಲಿ ಒಂದೇ ಒಂದು ಕಡೆಯಿಂದ ಪ್ರಚಾರ ಆಗುತ್ತೆ, ಅದು ವಿಚಾರಗಳ ಪ್ರಚಾರ. ಏನು ಹೇಳಿ, ನಾವು ಇದುವರೆಗೂ ಏನು ಹೇಳ್ತಿದ್ದೇವೋ, ದೇವ್ ಒನ್ ಏನು ಹೇಳಿದ್ವೋ ಇವತ್ತು ಅದೇ ಹೇಳ್ತಾ ಇದ್ದೀವಿ. ನಾವು ಈ ರಾಜಕೀಯ ಅನ್ನೋದನ್ನು ಚೇಂಜ್ ಮಾಡಿ ಪ್ರಜಾಕೀಯ ಮಾಡಬೇಕು. ಪ್ರಜಾಕಾರಣ, ಪ್ರಜಾನೀತಿ ಬರಬೇಕು. ರಾಜನೀತಿ, ರಾಜಕಾರಣ ಎಲ್ಲ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅದು ಇರೋದೇ ನನಗೆ ಆಶ್ಚರ್ಯ ಅನ್ನಿಸ್ತಿದೆ. ಖಂಡಿತ ಅದು ಇರಬಾರ್ದು. ಕಾಯಕ ಸಂಸ್ಕೃತಿ ಬರಬೇಕು. ಆ್ಯಕ್ಚುಲಿ ನಾಯಕ ಸಂಸ್ಕೃತಿ ಹೋಗಬೇಕು ಅಂತ. ಅದು ಏನಾಗ್ಬಿಟ್ಟಿದೆ, ಇಲ್ಲಿ ಕೆಲಸ ಮಾಡೋಕ್ಕೆ ಬರೋನೆಲ್ಲ ನಾಯಕರು ಮಾಡಿ ನಾವು ಸ್ಟೇಜ್ ಮೇಲೆ ಕೂರಿಸಿ ಹಾರ ಹಾಕಿ ಅವ್ರನ್ನ ಕೇಳೋಕ್ಕೆ ಆಗದಿರೋ ಪರಿಸ್ಥಿತಿಗೆ ನಾವು ಬಂದ್ಬಿಟ್ಟಿದ್ದೀವಿ. ಸೊ ಆ ನಾಯಕತ್ವದ ಇದನ್ನು ತೆಗೆದು ಕಾಯಕತ್ವದ ಇದು ಬರಬೇಕು ಅಂತ ನಾನೆಲ್ರಿಗೂ ಹೇಳಿದ್ದೀನಿ. ದಯವಿಟ್ಟು ನೀವು ನನಗೆ ಗೊತ್ತಿದೆ ಅನ್ನೋದನ್ನು ಫಸ್ಟ್ ತೆಗೆದಾಕ್ಬಿಡಿ ತಲೆಯಿಂದ. ಕ್ಷೇತ್ರದ ಜನಗಳಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅವ್ರಿಗೇನು ಬೇಕು, ಅವ್ರಿಗೇನು ಪ್ರಾಬ್ಲಮ್ ಇದೆ ಅನ್ನೋದು. ಅವ್ರು ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ, ನೀವು ಕನೆಕ್ಷನಲ್ಲಿ ಇದ್ದರೆ ಅವರೇ ಹೇಳ್ತಾರೆ ನಿಮ್ಗೆ ಏನು ಬೇಕು ಅಂತ. ಅದನ್ನು ನೀವು ಕೆಲಸ ಮಾಡಿ ಅದನ್ನು ಪಾರದರ್ಶಕತೆಯಿಂದ ಮಾಡಬೇಕು. ಹೇಗೆ ಪಾರದರ್ಶಕತೆಯಿಂದ ಮತ್ತೆ ನೀವು ಕೇಳ್ಬೋದು, ಮತ್ತೆ ಯೂಸಿಂಗ್ ಟೆಕ್ನಾಲಜಿ. ಈ ಟೆಕ್ನಾಲಜಿ ಪ್ರಪಂಚದಲ್ಲಿ ಪ್ರತಿಯೊಂದು ಕೂಡ ಓಪನ್ ಆಗಿ ಪಾರದರ್ಶಕತೆಯಿಂದ 100% ಟ್ರಾನ್ಸ್ಪರೆನ್ಸಿ ಇಟ್ಕೊಂಡು ಕೆಲಸ ಮಾಡ್ಬೋದು. ಸೊ ಆ ಥರ ಮಾಡಬೇಕು ಅಂತಲೇ ಹೇಳಿ ಇವರೆಲ್ಲ ಎಲೆಕ್ಷನ್ ನಿಂತಿದ್ದಾರೆ. ತುಂಬ ಹಳ್ಳಿಗಳಲ್ಲಿ ತುಂಬ ಜನ ಹೋಗ್ಬಿಟ್ಟು ಒಂದು ಪಾಂಪ್ಲೆಟ್ಸ್ ತೊಗೊಂಡೋಗಿ ಪ್ರಚಾರ ಮಾಡೋಕ್ಕಾರೆ ಹಳ್ಳಿಲಿ ಎಷ್ಟೋ ಜನ ಹುಡುಗರು ಹುಡುಗಿರೆ ಹೇಳ್ತಾರಂತೆ, ನೀವು ಯಾಕೆ ಬರ್ತೀರ, ನಾವು ಮಾಡ್ತೀವಿ, ಇದು ನಮ್ಮ ಪಕ್ಷ, ಈ ವಿಚಾರ ನಾವು ತಲುಪಿಸ್ತೀವಿ ಅಂತ ಹೇಳ್ತಾರಂತೆ. ನಿಜವಾಗ್ಲೂ ಆ ಒಂದು ಜನಗಳಿಗೆ ಒಂದು ಜವಾಬ್ದಾರಿ ಬಂದುಬಿಟ್ರೆ ಮತದಾರರಿಗೆ, ಅದು ಅದ್ಭುತ ಬದಲಾವಣೆ. ಅದು ಖಂಡಿತ ಅದು ನಿಜವಾದ ಅದ್ಭುತ ಬದಲಾವಣೆ. ನಾವು ಹೋಗ್ಬಿಟ್ಟು ನಾವು ಅದು ಮಾಡ್ತೀವಿ, ನಾವು ಇದು ಮಾಡ್ತೀವಿ, ಹಿಂಗೆ ಮಾಡ್ತೀವಿ, ಹಂಗೆ ಮಾಡ್ತೀವಿ, ಮತ್ತೆ ಆಶ್ವಾಸನೆ ಆಗುತ್ತೆ ಅಲ್ವಾ? ಯಾವತ್ತು ಜನ ಮತ ಅನ್ನೋ ಒಂದು ಪವಿತ್ರವಾದ ಒಂದು ಇದೆಯಲ್ಲ, ಅದನ್ನು ವಿಚಾರಗಳಿಗೆ ನಾಟ್ ವ್ಯಕ್ತಿನೂ ನೋಡಬಾರ್ದು ನನ್ನ ಪ್ರಕಾರ. ಯಾಕಂದರೆ ಯಾಕೆ ಹೇಳ್ತೀನಿ ಅಂದರೆ, ಒಂದು ಕಾಲದಲ್ಲಿ ಪಕ್ಷ ನೋಡಿ ಓಟ್ ಹಾಕೋರು ಈಗ ವ್ಯಕ್ತಿ ನೋಡಿ ಓಟ್ ಹಾಕೋಕ್ಕೆ ಶುರು ಮಾಡಿದ್ದಾರೆ. ಏನಂದರೆ ಆ ವ್ಯಕ್ತಿ ಏನಂದರೆ ಒಂದಷ್ಟು ಸಮಾಜ ಸೇವೆ ಮಾಡ್ತಾನೆ ರೀ, ತುಂಬ ಒಳ್ಳೆ ಕೆಲಸ ಮಾಡಿದ್ದಾನೆ. ನನಗೂ ಫಸ್ಟ್ ಎಲ್ಲ ಕೇಳಿದ್ರು, ಸರ್ ನಿಮ್ಗೆ ಎಲೆಕ್ಷನಲ್ಲಿ ಓಟ್ ಸಿಗ್ಬೇಕಾದ್ರೆ ಆ ಊರಲ್ಲಿ ಹೋಗಿ ಒಂದಷ್ಟು ಸಮಾಜ ಸೇವೆ ಮಾಡಿ ಅಂದರೆ ಇಂಡೈರೆಕ್ಟಾಗಿ ಬಿಸ್ನೆಸ್ ಮಾಡಿ ಅನ್ನೋ ಥರ, ಒಂದಷ್ಟು ದುಡ್ಡು ಖರ್ಚು ಮಾಡಿ ನೀವು ಹೆಸರು ಮಾಡಿ ಆಮೇಲೆ ನಿಮ್ಗೆ ಓಟ್ ಹಾಕ್ತೀವಿ ಅಂತ. ಅದು ಭಾಳ ತಪ್ಪು ನನ್ನ ಪ್ರಕಾರ. ಸಮಾಜ ಸೇವೆ ಅನ್ನೋದು ನಮ್ಮ ಪರ್ಸ್ನಲ್ ಅದು, ಹೋರಾಟ ಅನ್ನೋದು ನಮ್ಮ ಪರ್ಸ್ನಲ್ ಅದು. ಅದನ್ನು ನಾನು ಇಟ್ಕೊಂಡು ನನಗೆ ರಾಜಕೀಯದಲ್ಲಿ ನನಗೊಂದು ಸ್ಥಾನಮಾನ ಕೊಡಿ ಅಂದರೆ ಇದು ಏನು ಅಡ್ಮಿನಿಸ್ಟ್ರೇಷನ್ ಅನ್ನೋದು ಭಾಳ ತಪ್ಪದು. ಸೊ ಅದರಿಂದ ಇಲ್ಲಿ ನಮ್ದು ಯಾವುದೇ ಸಮಾಜ ಸೇವೆ ಆಗಲಿ ಹೋರಾಟ ಆಗಲಿ ಯಾವುದು ಕ್ರೈಟೀರಿಯಾ ಅಲ್ಲ ಇಲ್ಲಿ ಎಲೆಕ್ಷನ್ ಗೆಲ್ಲೋದಕ್ಕೆ. ನಾವು ಹೇಳ್ತಿರೋದು ಇಲ್ಲಿ ಗೆಲ್ಲೋದು ಅಲ್ಲ, ಕೆಲಸ ಸಿಗೋದು. ಕೆಲಸ ಸಿಗ್ಬೇಕಾದ್ರೆ ಒಂದು ಮಾನದಂಡಗಳಿದೆ, ಒಂದು 9 ಪಾಯಿಂಟ್ ಹೇಳಿದ್ದೀವಿ ಯಾವ ಥರ ಕೆಲಸ ಮಾಡ್ತೀವಿ, ಯಾಕೆ ಕೆಲಸ ಮಾಡ್ತೀವಿ, ಪೋಲಿಂಗ್ ಮಾಡ್ತೀವಿ, ನಿಮ್ಮ ಅಭಿಪ್ರಾಯ ನಮ್ಮ ಬಗ್ಗೆ ಸರಿಗೆ ಬಂದಿಲ್ಲ ಅಂದರೆ ರಿಸೈನ್ ಮಾಡಿ ಹೊರಟೋಗ್ತೀವಿ ಅಂತ. ಖಂಡಿತ ನಿಮಗೆಲ್ಲ ಅನ್ನಿಸ್ಬೋದು, ಏನು ಸರ್ ಇದೇ ಥರ ಎಲ್ಲರೂ ರಿಸೈನ್ ಮಾಡ್ತೀರಿ, ಏನು ಕತೆ ಅಂತ. ಖಂಡಿತ ಈ ದೇಶದಲ್ಲಿ ಈ ಡೆಮಾಕ್ರಸಿನ ಪ್ಯೂರೆಸ್ಟ್ ಡೆಮಾಕ್ರಸಿ ಮಾಡಬೇಕು, ಉತ್ತಮವಾದ ಪ್ರಜಾಪ್ರಭುತ್ವ ಆಗಬೇಕು ಅಂದರೆ ಹಲವಾರು ಎಲೆಕ್ಷನ್ಗಳಾಗಬೇಕು. ಒಂದಷ್ಟು ಕೆಲಸ ಗೊತ್ತಿಲ್ಲದಿರೋರು, ಕೆಲಸ ಮಾಡೋಕ್ಕೆ ಬರ್ದಿರೋರು ಇಳಿದು ಹೋಗಬೇಕು. ತುಂಬ ಕರೆಕ್ಟಾಗಿ ಕೆಲಸ ಮಾಡೋವಂಥವ್ರು ಇಲ್ಲಿ ಬರಬೇಕು, ಅದೇ ನಿಜವಾದ ಬದಲಾವಣೆ. ನಾವು ಮಾಡೋಕ್ಕೆ ಹೊರಟಿರೋದು ಒಂದೇ ಒಂದು, ಕ್ಲಿಯರಾಗಿ ಹೇಳ್ಬಿಡ್ತೀನಿ, ಚಿಕ್ಕದಾಗಿ ಹೇಳ್ಬಿಡ್ತೀನಿ. ಒನ್ ಡೇ ಡೆಮಾಕ್ರಸಿ ಇತ್ತು ಈ ದೇಶದಲ್ಲಿ, ನಿರಂತರ ಡೆಮಾಕ್ರಸಿ, ನಿರಂತರ ಪ್ರಜಾಪ್ರಭುತ್ವ ಇರಬೇಕು, ಜನ ಇನ್ವಾಲ್ವ್ ಆಗ್ತಾ ಇರಬೇಕು, ಪೋಲಿಂಗ್ ನಡೆಸ್ತಾ ಇರಬೇಕು. ನಾನು ಹೇಳ್ತಿರೋದು ಅವ್ರವ್ರ ಕೆಲಸ ಬಿಟ್ಬಿಟ್ಟು ಎಲ್ಲ ಬಿಟ್ಬಿಟ್ಟು ನಾವು ಇದರೊಳಗೆ ಇನ್ವಾಲ್ವ್ ಆಗಬೇಕು ಅಂತ ನಾನು ಹೇಳ್ತಾ ಇಲ್ಲ. ಎಲ್ಲೋ ಒಂದು ತಿಂಗಳಿಗೆ ಒಂದು ಸತಿ, ವಾರಕ್ಕೆ ಒಂದು ಸತಿ ಒಂದು ಮೆಸೇಜ್ ಬರುತ್ತೆ ನಿಮ್ಮ ಮೊಬೈಲಲ್ಲಿ, ನೋಡಿ
ಎಷ್ಟು ಈಗ ನಿಮ್ಮ ಮನೆ ನಿಮ್ಮ ಮಕ್ಕಳಿಗೋಸ್ಕರ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀರಾ ನಮ್ಮ ದೇಶ ನಮ್ಮ ರಾಜ್ಯ ನಮ್ಮ ಸ್ಟ್ರೀಟ್ ನಮ್ಮ ವಾರ್ಡ್ ನಮ್ಮ ಕ್ಷೇತ್ರಕ್ಕೋಸ್ಕರ ಒಂದು 5-10 ನಿಮಿಷ ಇನ್ವಾಲ್ವ್ ಆಗಿ ನೋಡಿ ನೀವು ಇನ್ವಾಲ್ವ್ ಆಗಿ ಪೋಲಿಂಗ್ ಅಲ್ಲಿ ಅಂತ ಅಷ್ಟೇ ನಾನು ಮತದಾರರಲ್ಲಿ ಕೇಳ್ಕೊಂತೀನಿ ಓಕೆ ಇನ್ನೊಂದು ನಾನೇ ನಿಮ್ಮನ್ನ ಕೇಳ್ತೀನಿ ಯಾವ ತರ ಪ್ರಚಾರ ಮಾಡಬೇಕು ಈಗ ಬೇರೆ ಪಕ್ಷಗಳ ತರ ನಾನು ಮಾಡಬೇಕು ಅಂತ ಹೇಳ್ತೀರಾ ಅಲ್ವಾ ಇನ್ನ ಯಾವ ತರ ಮಾಡಬೇಕು ಹೇಳಿ ನೀವೇ ಒಂದು ಸಜೆಷನ್ ಕೊಡಿ ಈ ಬೇರೆ ಪಕ್ಷಗಳು ಮಾಡ್ತಿರೋ ಅಂತ ಒಂದು ಅದ್ಧೂರಿಯಾಗಿ ಸಾವಿರಾರು ಕೋಟಿ ಖರ್ಚು ಮಾಡಿ ಪ್ರಚಾರ ಮಾಡೋದನ್ನ ನಾವು 70 ವರ್ಷದಿಂದ ನೋಡಿಬಿಟ್ಟಿದ್ದೀವಿ ನಾವು ಇದನ್ನ ಸೋ ಅದೇ ಬೇಕಾ ಅಥವಾ ಇಲ್ಲೊಂದು ಸಣ್ಣ ಬದಲಾವಣೆ ಇದೆ ಇಲ್ಲಿ ಹಣ ಹೂಡಿಕೆ ಇಲ್ಲ ನಾವು ರಾಜಕೀಯನ ಈ ವ್ಯಾಪಾರಿ ರಾಜಕೀಯನ ಬದಲಾವಣೆ ಮಾಡಬೇಕು ಅಂತನೇ ಬಂದಿರೋದಿಲ್ಲ ಅದಕ್ಕೋಸ್ಕರ ಇಲ್ಲಿ ಹಣ ಹೂಡಬೇಡಿ ನಿಧಾನ ಆದರೂ ಪರವಾಗಿಲ್ಲ ಸಿ ಹಂಗಂತಲ್ಲ ನಿಜವಾದ ಸತ್ಯ ಇದ್ರೆ ಬಹಳ ಬೇಗ ಬದಲಾವಣೆ ಆಗುತ್ತೆ ಇವತ್ತು ಹಳ್ಳಿ ಹಳ್ಳಿಗಳಲ್ಲಿ ಜನಗಳು ಮಾತಾಡ್ಕೊಂತಿದ್ದಾರೆ ಏನು ಹೇಳಿ ಹೆಂಗ್ ರೀಚ್ ಆಯ್ತು ಅಂತ ಒಂದು ಅರೆಹಳ್ಳಿ ಅನ್ನೋ ಗ್ರಾಮದಲ್ಲಿ ಫಸ್ಟ್ ಒಬ್ಬರನ್ನ ಸೆಲೆಕ್ಟ್ ಮಾಡಿದ್ರು ಜನ ಎಲ್ಲರೂ ಹೇಳಿದ್ರು ಏನೋ ಸಿಟಿಗೆ ರೀಚ್ ಆಗುತ್ತೆ ಹಳ್ಳಿಗೆ ರೀಚ್ ಆಗಲ್ಲ ಅಂತ ಇವತ್ತು ನಮ್ಮ ಎಷ್ಟೋ ಜನ ಈ ಪ್ರಜಾಕಾರ್ಮಿಕರು ಏನೋ ಸಣ್ಣ ಮಟ್ಟದಲ್ಲಿ ಅವರಿಗೆ ಒಂದು ಆಸೆ ಇದೆ ಅಷ್ಟೇ ನಾವು ಹೇಳಿಲ್ಲ ಅವರಿಗೆ ಪ್ರಚಾರ ಮಾಡಿ ಆದರೂ ಒಂದು ಪಾಂಪ್ಲೆಟ್ ಇಟ್ಕೊಂಡು ಹೋಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ವಿಚಾರಗಳನ್ನ ಅಂಥವ್ರಿಗೆ ಏನು ಹೇಳಿದ್ದಾರೆ ಅಂದರೆ ನೀವು ಬರಬೇಡಿ ನಾವು ಮಾಡ್ತೀವಿ ಇದನ್ನ ಅಂತ ಎಷ್ಟೋ ಲಕ್ಷಾಂತರ ಹುಡುಗರುಗಳು ಹೇಳಿದ್ದಾರೆ ಅರ್ಥ ಆಯ್ತಾ ಅದು ನಿಜವಾದ ಬದಲಾವಣೆ ಆಗಬೇಕಾಗಿರೋದು ಬದಲಾವಣೆ ಅನ್ನೋದು ಬಾಯಲ್ಲಿ ಹೇಳಿದಷ್ಟು ಈಸಿ ಅಲ್ಲ ನಮ್ಮ ಕಾರ್ಯದಲ್ಲಿ ನಮ್ಮ ಮನಸ್ಸಲ್ಲಿ ನಮ್ಮ ಒಳಗಡೆ ಎಲ್ಲ ರೀತಿ ಬದಲಾವಣೆ ಆದಾಗ ನಿಜವಾದ ಬದಲಾವಣೆ ಆಗುತ್ತೆ ಈ ದೇಶ ದೊಡ್ಡ ಸಮಸ್ಯೆ ಏನು ಗೊತ್ತಾ ನಾನು ಕರೆಕ್ಟ್ ಆಗಿದ್ದೀನಿ ನನಗಿದು ಬೇಕು ಬಟ್ ಪಕ್ಕದಲ್ಲಿ ನೋಡ್ತೀನಿ ನಾವು ಆ ಕಡೆ ಈ ಕಡೆ ಇವನು ಯಾರು ಸರಿ ಇಲ್ಲ ಅಂತ ಇವತ್ತು ನಾನು ಹಂಗೆ ಅಂದ್ಕೊಂಡಿದ್ರೆ ನಾನು ಈ ಕಾರ್ಯ ಮಾಡೋಕ್ಕೆ ಹೋಗ್ತಿರ್ಲಿಲ್ಲ ನನಗೂ ತುಂಬ ಜನ ಹೇಳಿದ್ರು ರೀ ಬುದ್ಧಿ ಇದೆಯನ್ರಿ ನಿಮಗೆ ಇದೆಲ್ಲ ಆಗುತ್ತೇನ್ರಿ ಅಂತ ಬಟ್ ಆ ಹೋಪ್ಸ್ ಇಟ್ಕೊಂಡಿದ್ದೀನಿ ಹೋಪ್ಸು ಹೋಗಬಾರ್ದು ಅಲ್ವಾ ಹೋಪ್ಸ್ ಇರಬೇಕಲ್ಲ ಹೋಪ್ಲೆಸ್ ಸೊಸೈಟಿ ಆಗಬಾರ್ದಲ್ವಾ ನೀವೇ ಹೇಳಿದ್ರಿ ಒಂದು ಟ್ವೀಟು ಎಷ್ಟು 15 ಲಕ್ಷ ಕೋಟಿ ಏನಮ್ಮ ನೀವೇ ನೋಡಿದ್ದೀರ 15 ಲಕ್ಷ ಕೋಟಿ 5 ವರ್ಷದಲ್ಲಿ ಈ 15 ಲಕ್ಷ ಕೋಟಿ ಯಾರದ್ದು ಎಲ್ಲ ಪ್ರಜೆಗಳದ್ದು ನಮ್ಮೆಲ್ಲರದ್ದು ಅಲ್ವಾ ಅದಕ್ಕೊಂದು ಪಾರದರ್ಶಕತೆ ಬೇಡವಾ ಅದನ್ನು ಕೊಚ್ಚಿ ಇದು ಮೇಲೆ ಬರುತ್ತೆ ನೋಡಿಬೇಕಾರೆ ಏನೇಳಿ ಹಣನೇ ಎಲ್ಲ ಮುಖ್ಯ ಅಲ್ಲ ಹಣಬಲವೋ ಜನಬಲವೋ ಅಂದಾಗ ಜನಬಲಕ್ಕಿನ್ನ ಯಾವುದು ದೊಡ್ಡ ಬಲ ಇಲ್ಲ ಅರ್ಥ ಆಯ್ತಾ ಸರ್ 110 ಜನ ಆಕ್ಚುಲಿ ನಾಮಿನೇಷನ್ ಫೈಲ್ ಮಾಡಿದ್ದಾರೆ ಒಂದು ನಿಮಿಷ ಒಬ್ಬೊಬ್ಬರು ನಾನೇ ಸರ್ 110 ಜನ ನಾಮಿನೇಷನ್ ಫೈಲ್ ಮಾಡಿದ್ದಾರೆ ಎಷ್ಟು ಕ್ಷೇತ್ರಗಳಲ್ಲಿ ನಿಮ್ಮ ಪ್ರಜಾಕಾರ್ಮಿಕರನ್ನ ಜನ ಸೆಲೆಕ್ಟ್ ಮಾಡಬಹುದು ಅಂತ ನಿಮಗೆ ನಂಬಿಕೆ ಇದೆ ಸರ್ ಇಲ್ಲ 100 ಹತ್ರಲ್ಲೂ ಸೆಲೆಕ್ಟ್ ಮಾಡ್ತಾರೆ ಅಂತ ಆತ್ಮವಿಶ್ವಾಸ ಇದೆ ನನಗೆ ಸಿ ಅದಿದ್ರೇ ನಾವು ನಿಂತ್ಕೊಬೇಕು ಇಲ್ಲಾಂದ್ರೆ ನಿಂತ್ಕೊಬಾರ್ದು ಸರ್ ಈಗ ಮೆಜಾರಿಟಿ ಅಂತ ತಗೊಳಕ್ ಹೋದ್ರು ಕೂಡ 110 ಸಾಕಾಗಲ್ಲ ಆಕ್ಚುಲಿ ಸೊ ಅದ್ರ ಬಗ್ಗೆ ಏನು ಒಪಿನಿಯನ್ ಅಲ್ಲ ಹಾಗಂತ ನಾನು ಮೆಜಾರಿಟಿಗೋಸ್ಕರ 200 ಜನ ನಿಲ್ಲಿಸಬೇಕು ಅಂತ ನಾನು ಯಾವುದು ಆರ್ಗ್ಯಾನಿಕ್ ವೇಲ್ ಮಾಡ್ತಿರೋದು ಇದನ್ನ ಏನು ಹೇಳಿ ನೈಜವಾಗಿ ಏನು ನಡೀತಾ ಇದೆಯೋ ಅದನ್ನೇ ನಾವು ಹೇಳ್ತಾ ಇದೀವಿ ಇಷ್ಟು ಜನ ಬಂದಿದ್ದಾರೆ ಇಷ್ಟೇ ಜನ ನಿಲ್ಲಿಸಿದ್ವಿ ನಾವು ಇನ್ನೊಂದು 50 ಸೀಟ್ ನಿಲ್ಲಿಸೋಣ ಅಂದ್ಬಿಟ್ಟು ನಾವೇ ಯಾರ್ಯಾರನ್ನ ಕರೆದು ಅದಕ್ಕೆ ಚಾನ್ಸೇ ಇಲ್ಲ ನಮ್ಮ ಪಕ್ಷದಲ್ಲಿ ನಾನು ಯಾರಿಗೂ ಟಿಕೆಟ್ ಕೊಡೋ ಅಂಥದ್ದು ಇಟ್ಕೊಂಡೇ ಇಲ್ಲ ನಾನು ಅರ್ಥ ಆಯ್ತಾ ನಾಳೆ ಇವ್ರು ಯಾರನ್ನ ನಿಂತ್ಕೊಂಡ್ರು ಅವ್ರು ಯಾರನ್ನ ನಿಂತ್ಕೊಳ್ಳಿ ನೀವು ಯಾರನ್ನ ನಿಂತ್ಕೊಂಡ್ರು ಇದೇ ಪ್ರೊಸೀಜರಲ್ಲಿ ಬರಬೇಕು ಅವ್ನು ಮತ್ತೆ ಜನಗಳ ಹತ್ರ ಹೋಗಬೇಕು ಆ ಒಂದು ಐಡಿಯಾಲಜಿ ತೋರಿಸ್ಬೇಕು ನಮ್ಮ ವಿಚಾರಗಳನ್ನ ಅವ್ರು ಅದನ್ನು ಒಪ್ಪಿ ಸೈನ್ ಮಾಡಬೇಕು ಅದ್ರ ವಿಡಿಯೋ ಫೋಟೋಸ್ ಮಾಡಬೇಕು ಅದನ್ನು ನಮ್ಮ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಬೇಕು ಅದನ್ನು ನೋಡಿ ಯಾರು ಅತಿ ಹೆಚ್ಚು ಜನ ಯಾರಿಗೆ ಇದು ಮಾಡಿದಾರೋ ಅವ್ರಿಗೆ ನಾವು ಟಿಕೆಟ್ ಕೊಡ್ತೀವಿ ಅಷ್ಟೇ ನೋಡಿ ಇದೇ ಪ್ರಚಾರ ನಾನು ನಿಮ್ಮನ್ನು ನಂಬಿ ಬಂದಿದ್ದೀನಿ ಇಲ್ಲಿ ಯಾಕಂದರೆ ನೀವು ಭಾಳ ಮುಖ್ಯ ನೀವು ಜನಪ್ರತಿನಿಧಿಗಳು ಆ್ಯಕ್ಚುಲಿ ಇದಕ್ಕೂ ಒಂದು ಅವಕಾಶ ಕೊಡಬೇಕು ನೀವು ಒಂದು ಸಣ್ಣ ಸ್ಪೇಸ್ ಕೊಡಬೇಕು ನೀವು ದಯವಿಟ್ಟು ನಿಮ್ಮನ್ನೆಲ್ಲ ಈ ಮೂಲಕ ರಿಕ್ವೆಸ್ಟ್ ಮಾಡ್ಕೊತೀನಿ ನಿಮಗಿದು ಸರಿ ಅನ್ಸಿದ್ರೆ ಮಾಡಿ ತಪ್ಪಂದರೆ ಇವತ್ತೇ ಕೇಳಿಬಿಡಿ ಈಗಲೇ ಕೇಳಿಬಿಡಿ ನಾವೇನು ತಪ್ಪು ಮಾಡ್ತಿದ್ದೀವಿ ಅಂತ ಅದನ್ನು ನಾನು ಕ್ಲಾರಿಫೈ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಬಟ್ ಎಲ್ಲೋ ಒಂದು ಹೊಸ ಪ್ರಯತ್ನಗಳಿಗೆ ನಿಮ್ಮಂಥವರು ಎಸ್ಪೆಷಲಿ ನೀವು ಪತ್ರಿಕೋದ್ಯಮದವರು ಪತ್ರಿಕಾ ಮಿತ್ರರು ನೀವು ಜನಪ್ರತಿನಿಧಿಗಳು ಆ್ಯಕ್ಚುಲಿ ನೀವು ಮೊದಲನೇದಾಗಿ ಜನಕ್ಕೆ ನೀವು ವಿಚಾರ ಮುಟ್ಟಿಸೋರು ದಯವಿಟ್ಟು ನೀವೆಲ್ಲರೂ ಇದಕ್ಕೆ ಒಂದು ಪ್ರೋತ್ಸಾಹ ಕೊಡಬೇಕು ನಿಮಗೆ ಸರಿ ಅನ್ನಿಸ್ತಾ ಇದೆಯಲ್ವಾ ದಯವಿಟ್ಟು ಅದನ್ನು ಹೇಳಿ ಪತ್ರಿಕೆಯವರಂತ ಮರೆತು ಜನಗಳಾಗಿ ಹೇಳಿ ಕರೆಕ್ಟಾ ಅಥವಾ ಏನೋ ತಪ್ಪಿದ್ರೆ ಕೇಳಿ ಸರಿ ಸಾಧ್ಯ ಆಗಬೇಕು ಅದೇ ನಿಜವಾದ ಗೆಲುವು ತಪ್ಪು ಸಾಧ್ಯ ಆದರೆ ಅದನ್ನು ಒಪ್ಪಬಾರ್ದು ಯಾವುದು ಸರಿನೋ ಅದು ಸಾಧ್ಯ ಆಗೋದಕ್ಕೆ ನಾವೆಲ್ಲರೂ ಪ್ರಯತ್ನ ಪಡಬೇಕು ಅಲ್ವಾ